Bangari, Bangari. Anyways, Rajeev, thank you so much. Kaveri, one nimsha. Rajeev, bani. ನಾವು ಮೂರು ಜನ ಹೋಗಿ ಕಾನ್ಫರೆನ್ಸ್ ರೂಮಲ್ಲಿ ಕೂತ್ಕೊಂಡು ಮಾತಾಡೋಣ. ಯಾವ ವಿಷಯದ ಬಗ್ಗೆ ಸರ್? ಅದೇ ರಾಜೀವ್, ನೆನ್ನೆ ನಿಮ್ಮ ಹೆಂಡತಿ ನಿಮ್ಮನ್ನ ನೋಡಿದ್ರು ನೋಡ್ದಾಗ ಹೋದ್ರು ಅಂತ ಹೇಳಿದ್ರಲ್ಲ, ಆ ವಿಷಯದ ಬಗ್ಗೆ. ಕಾವೇರಿ ಬಂದಾಗ ಈ ವಿಷಯನ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ನಲ್ಲ, ಬನ್ನಿ ಸರ್. ನೀವು ನನ್ನನ್ನು ನಿಜವಾಗ್ಲೂ ಕರಿತಾ ಇದ್ದೀರಾ? ಅನುಮಾನ ಯಾಕೆ ರಾಜೀವ್? ನಾನು ನಿಜವಾಗ್ಲೂ ನಿಮ್ಮನ್ನು ಕರಿತಾ ಇದ್ದೀನಿ. ಬನ್ನಿ ಬನ್ನಿ ಕಾನ್ಫರೆನ್ಸ್ ರೂಮ್ಗೆ. ಓಕೆ ಸರ್, ಚೇಂಬರಲ್ಲಿ ಜ್ಯೂಸ್ ರೆಡಿ ಇದೆ ಸರ್. ಒಂದು ಕೆಲಸ ಮಾಡಿ, ಚೇಂಬರಲ್ಲಿ ಬೇಡ, ನಾವು ಮೂರು ಜನ ಕಾನ್ಫರೆನ್ಸ್ ರೂಮಲ್ಲಿ ಕೂತಿರ್ತೀವಿ, ಅಲ್ಲಿ ತೊಗೊಂಡು ಬಂದ್ಬಿಡಿ. ಸರಿ ಸರ್. ಮೂರು ಇದೆಯಲ್ಲ. ಓಕೆ ಸರ್. ಕಬರಿ, ವಿ ಗೋಟ್ ಟು ಟಾಕ್ ರಿಯಲಿ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಓಕೆ, ಬಾ ಕಾನ್ಫರೆನ್ಸ್ ಹೋಗೋಣ. ಇದು ಒಂದು ಪ್ರಯತ್ನ ಆಗೇ ಬಿಡಲಿ. ನನ್ನ ಹೆಂಡತಿ ಬಗ್ಗೆ, ಅವಳ ನೆನೆ ನಡ್ಕೊಂಡ ಬಗ್ಗೆ ಕಾವೇರಿ ಏನು ಹೇಳ್ತಾಳೆ ಅಂತ ಕೇಳೇ ಬಿಡೋಣ. ಸುಕನ್ಯಾ, ಸುಕನ್ಯಾ, ವಿಷಯ ಗೊತ್ತಾಯ್ತಾ? ಏನ್ರಿ? ಇವತ್ತು ಆಫೀಸಲ್ಲಿ ಏನಾಯ್ತು ಅಂತ ಗೊತ್ತಾಯ್ತಾ ನಿನಗೆ? ಅಡುಗೆ ಮನೆಯಲ್ಲಿ ಇರೋಳ್ಗೆ ಆಫೀಸ್ ವಿಷಯ ಹೇಗ್ರಿ ಗೊತ್ತಾಗಕ್ ಸಾಧ್ಯ? ಅಲ್ಲ, ಎಲ್ಲ ವಿಚಾರ ಗೊತ್ತಾಗಲ್ಲ ಸರಿ, ಆದ್ರೆ ಅಡಿಗೆ ಮನೆಯಲ್ಲಿ ಇರಬೇಕಾದವಳು ಆಫೀಸ್ಗೆ ಹೋದ ವಿಚಾರ ಗೊತ್ತಾಗಿರ್ಬೇಕಲ್ವಾ? ಅರ್ಥ ಆಗ್ಲಿಲ್ವಾ? ಇಲ್ಲ. ಅಯ್ಯೋ ದೇವಾ, ನಮ್ಮ ಭಾವಿ ಸೊಸೆ ಇವತ್ತು ಆಫೀಸ್ಗೆ ಹೋಗಿದ್ದಾಳತ್ತೆ ಕಣೆ. ಹೌದಾ? ಯಾಕೆ? ಬಹುಶಃ ನೀನು ಮಾಡದೇ ಇರೋದನ್ನ ಅವಳು ಮಾಡಬಹುದೋ ಏನು. ಏನ್ ಹೇಳ್ತಾ ಇದ್ದೀರ ರೀ? ನೋಡು, ನೀನು ಗ್ರಾಜುಯೇಷನ್ ಮಾಡ್ಕೊಂಡಿದ್ದೆ, ಏನ್ ಪ್ರಯೋಜನ? ನಾನು ನಿನಗೆ ಬೇಕಾದಷ್ಟು ಸಲ ಹೇಳಿದೆ, ಆಫೀಸ್ಗೆ ಬಂದು ನನಗೆ ಸ್ವಲ್ಪ ಸಹಾಯ ಮಾಡು, ಅನುಕೂಲ ಆಗುತ್ತೆ ಅಂತ. ಆದ್ರೆ ನೀನು ನನ್ನ ಸಹಾಯಕ್ಕೆ ಬರಲೇ ಇಲ್ಲ. ಆದ್ರೆ ನಮ್ಮ ಸೊಸೆ ನೀನು ಮಾಡಿದ ತಪ್ಪನ್ನು ಮಾಡದೆ ನಮ್ಮ ಮಗನ ಭುಜಕ್ಕೆ ಭುಜ ಕೊಟ್ಟು ಸಹಾಯ ಮಾಡೋದಕ್ಕೆ ಸಿದ್ಧವಾಗಿದ್ದಾಳೆ ಅಂತ ನನಗನ್ನಿಸ್ತಾ ಇದೆ. ಅದರ ಮುನ್ಸೂಚನೆಯಾಗಿ ಅವಳು ಇವತ್ತು ಆಫೀಸಿಗೆ ಹೋಗಿರೋದು ಅನ್ನೋದು ನನ್ನ ಭಾವನೆ. ನಾನು ಆಫೀಸಿಗೆ ಹೋಗದೆ ಇರೋದಕ್ಕೆ ತುಂಬ ಕಾರಣಗಳಿತ್ತು ರೀ. ನನಗೆ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಅತ್ತೆನೂ ಇರಲಿಲ್ಲ, ಮಾವನೂ ಇರಲಿಲ್ಲ, ನಾದಿನೂ ಇರಲಿಲ್ಲ. ಆದರೆ ಕಾವೇರಿಗೆ ಅವರೆಲ್ಲರೂ ಇದ್ದಾರೆ. ನಿಜವಾಗ್ಲೂ ಅವಳಿಗೆ ಆಫೀಸ್ಗೆ ಹೋಗಿ ಧ್ರುವನ್ ಜೊತೆ ಕೆಲಸ ಮಾಡಕ್ ಆಸೆ ಇದ್ರೆ ನಾನು ಖಂಡಿತ ಬೇಡ ಅನ್ನಲ್ಲ. ಈಗ ತಾನೇ ನಮ್ಮ ಶಿವು ಫೋನ್ ಮಾಡಿದ್ರು, ಬಹಳ ಖುಷಿಯಾಗಿದ್ರು. ಆಫೀಸಲ್ಲಿ ನಮ್ಮ ಸೊಸೆ ಎಲ್ಲರ ಜೊತೆ ಮಾತಾಡಿಕೊಂಡು ಓಡಾಡಿಕೊಂಡು ಖುಷಿಯಾಗಿದ್ದಾಳಂತೆ. ಅವಳನ್ನ ನೋಡ್ತಾ ಇದ್ರೆ ಆಫೀಸಿನ ಎಲ್ಲ ಜವಾಬ್ದಾರಿನೂ ಹೊತ್ಕೊಳ್ಳೋಂಥ ಕೆಪಾಸಿಟಿ ಅವಳಿಗೆ ಇದೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇದ್ರು. ಒಳ್ಳೇದು ಬಿಡಿ, ಹಾಗಾದ್ರೆ ಸಂತೋಷನೇ. ನನ್ನ ಸೊಸೆ ಆಗಿ ಬರೋಳು ಎರಡೂ ಜವಾಬ್ದಾರಿಗಳನ್ನ ನಿಭಾಯಿಸೋಳಾಗಿರಬೇಕು ಅಂತ ಎಲ್ಲೋ ಒಂದ್ ಕಡೆ ಆಸೆ ಪಡ್ತಾ ಇದ್ದೆ. ಆದ್ರೆ ಯಾರ ಮುಂದೂ ಅದನ್ನ ಪ್ರಸ್ತಾಪ ಮಾಡಿರಲಿಲ್ಲ. ಇವತ್ತು ನನ್ನ ಕನಸು ನನಸಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ದೇವರ ದಯದಿಂದ ಅವರಿಬ್ಬರು ಮದುವೆ ಬಂದು ನಿರ್ವಿಘ್ನವಾಗಿ ನಡೆದು ಬಿಟ್ರೆ ಆಮೇಲೆ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ಅವರಿಬ್ಬರು ಹೆಗಲಿಗೆ ವರ್ಗಾಯಿಸಿಬಿಟ್ಟು ಅವರು ನಮಗೆ ಒಂದು ಗುಡ್ ನ್ಯೂಸ್ ಕೊಡೋವರೆಗೂ ನಾವು ಆರಾಮಾಗಿ ಪ್ರವಾಸ ಮಾಡ್ಕೊಂಡು ಇದ್ಬಿಡ್ಬೋದು. ಏನಂತೀಯ? ಆಗ್ಲಿ ಆಗ್ಲಿ, ಎಲ್ಲ ನಾವು ಅಂದ್ಕೊಂಡಾಗ ನಡೀಲಿ. ಮೊದಲು ಕೂಸು ಹುಟ್ಟೋಕ್ ಮುಂಚೆನೆ ಯಾಕ್ರಿ ಆ ಕನಸು? ಹಾಗಲ್ಲ ಸುಕನ್ಯಾ, ನಾನು ಮೊದಲಿಗಿಂತ ಹೆಚ್ಚು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಈಗ ನಮಗೆ ಇನ್ನೇನು ಕೆಡಕಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನ್ನ ಭಾವನೆ. ನನಗೂ ಹಾಗೆ ಅನಿಸ್ತಾ ಇದ್ದಾರೆ. ಈ ಅಧಿಕ ಮಾಸ ಕಳೀತಾ ಇದ್ದ ಹಾಗೆ ಒಂದು ಒಳ್ಳೆ ಮುಹೂರ್ತ ನೋಡ್ಬಿಟ್ಟು ಧ್ರುವ ಕಾವೇರಿ ಮದುವೆ ಮಾಡಿ ಮುಗಿಸ್ಬಿಟ್ರೆ ನಾವು ಒಂದು ದೊಡ್ಡ ನಿಟ್ಟುಸಿರು ಬಿಡಬಹುದು. ಆಗತ್ತೆ ಬಿಡಿ, ಕೆಟ್ಟದ್ದೆಲ್ಲ ಮೊದಲನೇ ಮಗನ ಮದುವೆನಲ್ಲೇ ಮುಗ್ದು ಹೋಗಿದೆ, ಇನ್ನೇನಿದ್ರು ಆಗೋದೆಲ್ಲ ಒಳ್ಳೇದೇ.
ಇದು ನನ್ನ ಕತೆ. ಏನಾದ್ರೂ ನೆನಪಾಯ್ತಾ? ಏನು ಅಂದ್ರೆ, ನನ್ನ ಕತೆ ಕೇಳಿದ್ರಲ್ಲ, ಅದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ ಅಂತ ಕೇಳಿದೆ. ಇಲ್ಲ ಇಲ್ಲ, ಎಲ್ಲ ನೀಟಾಗಿ ಹೇಳಿದೀರ, ಕ್ಲಿಯರ್ ಆಗಿ ಅರ್ಥ ಆಗಿದೆ. ಈಗ ಹೇಳು ಕಾವೇರಿ, ರಾಜೀವ್ ಹೆಂಡತಿ ಅವ್ರನ್ನ ನೋಡಿದ್ರು ನೋಡ್ದ ಹಾಗೆ ಯಾಕೆ ಹೋದ್ರು? ಅವ್ರು ಹಾಗೆ ಮಾಡೋದಕ್ಕೆ ಏನ್ ಕಾರಣ ಇರ್ಬೋದು? ಯೋಚನೆ ಮಾಡ್ತಾ ಇದ್ದೀನಿ. ಜಸ್ಟ್ 2 ಮಿನಿಟ್ಸ್. ಇವಳು ಆಡ್ತಿರೋದು ನಾಟಕ ಅನ್ಬೇಕು ಅಥವಾ ಸತ್ಯ ಅಂತ ಒಪ್ಕೊಂಡ್ಬಿಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಎಷ್ಟೋ ವರ್ಷ ಆದ್ಮೇಲೆ ನಿನ್ನೆ ಅವಳು ಮುಂದೆ ಹೋಗಿ ನಿಂತ್ಕೊಂಡಾಗ ಅವಳು ನನ್ನ ನೋಡಿದ ಕೂಡಲೇ ಓಡಿ ಬರ್ತಾಳೆ, ನನ್ನನ್ನು ತನ್ನ ಗಂಡ ಅಂತ ಆ ಕ್ಷಣದಲ್ಲಿ ಒಪ್ಕೊಳ್ತಾಳೆ, ಒಪ್ಕೊಂಡು ನನ್ನನ್ನು ತಗೊಳ್ತಾಳೆ ಅಂತ ತಿಳ್ಕೊಂಡಿದ್ದೆ. ಆದರೆ ಅದು ಯಾವುದೂ ಆಗಲಿಲ್ಲ. ಅವಳು ನನ್ನನ್ನು ದೇವಸ್ಥಾನದಲ್ಲಿ ಗುರುತಿಸ್ಲೂ ಇಲ್ಲ. ಅದು ಹಾಳಾಗೋಗ್ಲಿ, ನಿನ್ನೆ ನೋಡಿದ್ದನ್ನಾದರೂ ಜ್ಞಾಪಿಸ್ಕೊಂಡು ನೀವೇ ನಿನ್ನೆ ನನಗೆ ದೇವಸ್ಥಾನದಲ್ಲಿ ಸಿಕ್ತೋರಲ್ವಾ ಅಂತಾಳೆ ಅಂದ್ಕೊಂಡ್ರೆ ಅದನ್ನು ಮಾಡಿದೆ. ಇವಳು ಇವತ್ತೇ ಮೊದಲನೇ ಸಲ ನನ್ನನ್ನು ನೋಡಿದ ಥರ ಪರಿಚಯ ಮಾಡಿಕೊಂಡ್ಲು ಅಂದರೆ, ಇವಳು ನನ್ನನ್ನು ಯಾರೋ ಒಬ್ಬ ಬೀದಿಲಿ ಹೋಗೋ ದಾಸಯ್ಯನಿಗಿಂತ ಕಡೆಯಾಗಿ ನೋಡ್ತಿದ್ದಾಳ ಅನಿಸ್ತಾ ಇದೆ. ಇರ್ಲಿ, ಏನ್ ಸಜೆಷನ್ ಕೊಡ್ತಾಳೋ ಅದನ್ನು ನೋಡೇ ಬಿಡೋಣ. ಹೆಂಡತಿ ನಿಮ್ಮಿಂದ ದೂರ ಆಗೋದಕ್ಕೆ ನನ್ನ ಹತ್ರ ಕೆಲವು ಕಾರಣಗಳಿದೆ, ಅದನ್ನೆಲ್ಲ ವೈಟ್ ಬೋರ್ಡ್ ಮೇಲೆ ಬರೀತೀನಿ. ಸರಿ ಇದೆಯಾ ನೋಡ್ಕೊಳ್ಳಿ. ಪಾಯಿಂಟ್ ನಂಬರ್ 1, ನಿಮ್ಮ ಹೆಂಡತಿ ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟಿರ್ಬೋದು. ಆ ಕಾರಣಕ್ಕೋಸ್ಕರ ಅವರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಿರಬಹುದು. ಪಾಯಿಂಟ್ ನಂಬರ್ 2, ನೀವೇ ಅವ್ರಿಗೆ ಇಷ್ಟ ಇಲ್ಲದೆ ಇರು. ನೀವೇ ಅವ್ರಿಗೆ ಇಷ್ಟ ಇಲ್ಲದೆ ಇರು. ಪಾಯಿಂಟ್ ನಂಬರ್ 3, ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದ್ದು ನಿಮ್ಮನ್ನ ಇಷ್ಟ ಪಡಬಾರ್ದು ಅಂತ ಯಾರೋ ಮೂರನೇ ವ್ಯಕ್ತಿ ಅವ್ರ ಮೇಲೆ ಒತ್ತಡ ಹಾಕಿರ್ಬೋದು. ಬ್ಲ್ಯಾಕ್ ಮೇಲ್. ಪಾಯಿಂಟ್ ನಂಬರ್ 4, ಇಷ್ಟು ವರ್ಷ ಗ್ಯಾಪಲ್ಲಿ ಅವಳು ಬೇರೆ ಮದುವೆ ಕೂಡ ಆಗಿರಬಹುದು. ಪಾಯಿಂಟ್ ನಂಬರ್ 5, ಅವರ ಆರೋಗ್ಯ ಸಮಸ್ಯೆ ತುಂಬ ಅತಿಯಾಗಿದ್ದು ನೀವು ಅವ್ರ ಜೊತೆಲೇ ಇದ್ರೆ ನಿಮ್ಮ ಜೀವನ ಹಾಳಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ
ಅವ್ರು ಈ ರೀತಿ ಮಾಡಿರ್ಬೋದು. ಪಾಯಿಂಟ್ ನಂಬರ್ 6, ಇವರು ಫಗೀವೆ ಮಾಡಕ್ ಆಗದೇ ಇರುವಂತ ತಪ್ಪು ಯಾವುದೋ ಒಂದು ಮಾಡಿದ್ದಾರೆ ಅನ್ಸುತ್ತೆ. ಆ ಕಾರಣ ಇಟ್ಕೊಂಡೇ ಬೇಕು ಅಂತಾನೆ ಅವಳು ಇವರನ್ನ ಇಗ್ನೋರ್ ಮಾಡ್ತಿರ್ಬಹುದು. ಪಾಯಿಂಟ್ ನಂಬರ್ 7, ಯಾವುದೋ ಅನಿವಾರ್ಯ ಕಟ್ಬಿದ್ದು ಅವ್ರು ನಿಮ್ಮನ್ನ ಮದ್ವೆ ಆದ್ರು ಅಂತ ಕಾಣುತ್ತೆ. ಆ ಕಾರಣಕ್ಕೆ ಅವ್ರು ನಿಮ್ಮ ಹತ್ರ ಈ ರೀತಿ ನಡ್ಕೋತಿರ್ಬೋದು. ಪಾಯಿಂಟ್ ನಂಬರ್ 8, ಧ್ರುವ ಹೇಳ್ದಾಗೆ ನಿಮ್ಮ ಅತಿಯಾದ ಒಳ್ಳೆತನ, ನಿಮ್ಮ ಅತಿಯಾದ ಒಳ್ಳೆತನ ಅವ್ರನ್ನ ನಿಮ್ಮಿಂದ ದೂರ ಮಾಡ್ತು ಅಂತ ಕಾಣತ್ತೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಅತಿಯಾದ ಒಳ್ಳೆತನ ವರ್ಕೌಟ್ ಆಗಲ್ಲ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪಾಯಿಂಟ್ ನಂಬರ್ 9, ಆಕೆಗೆ ಆಕ್ಸಿಡೆಂಟ್ ಆಗಿದ್ರಿಂದ ತನ್ನ ಹಳೆ ನೆನಪುಗಳನ್ನೆಲ್ಲ ಅವರು ಮರ್ತಿದ್ದಾರೆ ಅನ್ಸುತ್ತೆ. ಮೇಬಿ ಬಿಕಾಸ್ ಆಫ್ ದಟ್ ರೀಸನ್ ಅವ್ರು ನಿಮ್ಮನ್ನ ಗುರುತಿಸ್ತಾ ಇಲ್ಲ. ಇದಿಷ್ಟು ನನಗನ್ಸಿದ್ದು, ನನಗನ್ಸಿದ್ದೆಲ್ಲ ಹೇಳಿದ್ದೀನಿ, ಗೊತ್ತಿಲ್ಲ ತಪ್ಪೋ ಸರೇನೋ ಅಂತ. ನೋಡಿ ರಾಜೀವ್, ಯೋಚನೆ ಮಾಡಿ ಡಿಸೈಡ್ ಮಾಡಿ. ಅಪ್ಪ ಹೇಳಿದ್ರಲ್ಲ ಅಮ್ಮನ್ಗೆ ಹೂವು ಅಂದ್ರೆ ತುಂಬಾ ಇಷ್ಟ ಅಂತ, ಅದಕ್ಕೆ ಕಟ್ತಾ ಇದ್ದೀನಿ. ಅಮ್ಮ ಅಂದ್ರೆ ಅದೆಷ್ಟು ಇಷ್ಟ ನಿನಗೆ. ತಾತ, ನಂಗೆ ಸರಿಯಾಗಿ ಕಟ್ಟಕ್ಕೆ ಬರ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ನನಗೆಲ್ಲ ಕಟ್ಟಕ್ಕೆ ಬರ್ತಕ್ಕಂದ, ಇರು ಅಜ್ಜಿನ ಕರೀತೀನಿ. ಸುಶೀಲಾ, ಸುಶೀಲಾ. ಏನ್ರಿ? ಸ್ವಲ್ಪ ಬಾರ ಇಲ್ಲಿ. ಅಯ್ಯೋ, ಅದು ಮಾಡು ಇದು ಮಾಡು ಅಂತ ಇಷ್ಟುದ್ದ ಕೆಲಸ ಹೇಳ್ಬಿಟ್ಟು ಈ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ನೀವು. ಏನ್ರಿ ಅದು ನಿಮ್ದು? ನೋಡಿ ನೋಡಿ, ಆ ಮಗುನ ಅವ್ರ ಅಮ್ಮಂಗೆ ಇಷ್ಟ ಅಂತ ಹೂವ ಕಟ್ಟಕ್ಕೆ ಬರದೇ ಹೋದ್ರು ಕಟ್ತಾ ಕೂತಿದೆ ಕಣೆ. ಅಜ್ಜಿ, ಸ್ವಲ್ಪ ನಂಗೆ ಹೂ ಕಟ್ಟದ್ ಕಲ್ಸ್ಕೊಡ್ತೀರಾ? ಅಯ್ಯೋ ನನ್ ಬಂಗಾರ, ನಾ ಹೇಳ್ಕೊಡ್ತೀನಿ ಕಂದ. ಹಾಗಲ್ಲ, ಕೊಡಿಲಿ, ಹಾಗಲ್ಲ. ಯೋ ಯೋ ಯೋ,
ಹೀಗೆ ಎರಡು ಹೂವ ತಗೋಬೇಕು ನೋಡು, ಇದು ಹೀಗ್ ಸುತ್ತಬೇಕು, ಇದನ್ನ ಹೀಗಾಕಿ ಹೀಗೆ ಎಳಿಬೇಕು, ಗೊತ್ತಾಯ್ತಾ? ಹೀಗೆ ನೋಡ್ಕೋ. ದೇವ್ರೇ, ನಮಗೋಸ್ಕರ ಅಲ್ದಿದ್ರು ಈ ಮಗುಗೋಸ್ಕರನಾದ್ರು ಕಾವೇರಿ ಇವತ್ತು ನಮ್ಮ ಮನೆಗೆ ಬರುವ ಹಾಗೆ ಮಾಡಪ್ಪ. ಫಸ್ಟ್ ಪಾಯಿಂಟ್ ಏನು ಬರ್ತಿದ್ಯಾ ಕಾವೇರಿ ನೀನು? ರಾಜೀವ್ ಹೆಂಡತಿ ಬೇರೆ ಯಾರನ್ನಾದರೂ ಇಷ್ಟಪಟ್ಟಿರ್ಬೋದು, ಸೊ ದಟ್ ಮೈಟ್ ಬಿ ದಿ ರೀಸನ್ ಅವ್ರು ರಾಜೀವ್ನ ರಿಜೆಕ್ಟ್ ಮಾಡೋದಕ್ಕೆ. ಈ ವಿಷಯದ ಬಗ್ಗೆ ರಾಜೀವೇ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ಪಾಯಿಂಟ್ ನಂಬರ್ 2, ರಾಜೀವೇ ಅವ್ರಿಗೆ ಇಷ್ಟ ಇಲ್ಲದೆ ಅವರು ರಾಜೀವ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ರಾಜೀವ್? ಓಕೆ, ಪಾಯಿಂಟ್ ನಂಬರ್ 3, ಬ್ಲ್ಯಾಕ್ಮೇಲ್. ಬೈ ಚಾನ್ಸ್ ರಾಜೀವ್ ಅಂದರೆ ಅವ್ರಿಗೆ ನಿಜವಾಗ್ಲೂ ಇಷ್ಟ ಇದ್ದು ಮೂರನೇ ವ್ಯಕ್ತಿ, ಥರ್ಡ್ ಪರ್ಸನ್, ನೀನು ರಾಜೀವ್ನ ಇಷ್ಟ ಪಡಬಾರ್ದು ಅಂತ ಬಲವಂತವಾಗಿ ಅವ್ರ ಮೇಲೆ ಪ್ರೆಷರೈಸ್ ಮಾಡ್ತಾ ಇರ್ಬೋದು. ನಿಮ್ಗೇನು ಅನ್ಸುತ್ತೆ ರಾಜೀವ್? ಓಕೆ, ಫೋರ್ತ್ ಪಾಯಿಂಟ್, ಈ 6 ವರ್ಷದ ಗ್ಯಾಪಲ್ಲಿ ಅವರು ಇನ್ಯಾರನ್ನಾದರೂ ಮದುವೆ ಆಗಿರ್ಬೋದು, ಈ ಸಾಧ್ಯತೆ ಇದೆಯಾ? ಇಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್, ಅವ್ರಿಗೆ ಆರೋಗ್ಯದಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದು ಅದರಿಂದ ನಿಮ್ಮ ಜೀವನ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಿರ್ಬೋದು. ನಿಮ್ಗೇನು ಅನ್ಸುತ್ತೆ, ಆ ಚಾನ್ಸಸ್ ಏನಾದರೂ ಇದೆಯಾ? ಓಕೆ, ನೆಕ್ಸ್ಟ್ ಪಾಯಿಂಟ್, ಕ್ಷಮಿಸೋಕ್ಕಾಗದಿರೋ ಅಂತ ತಪ್ಪು ನೀವೇನಾದರೂ ಮಾಡಿದ್ದು ಆ ಒಂದು ಕಾರಣಕ್ಕೆ ಅವ್ರು ನಿಮ್ಮನ್ನು ರಿಜೆಕ್ಟ್ ಮಾಡಿರ್ಬೋದು ಅಂತ ಬರ್ತಿದೆ. ಹೇಳಿ ರಾಜೀವ್, ಇದು ನಿಜಾನಾ? ಅಂದರೆ ನೀವು ಆ ರೀತಿ ತಪ್ಪು ಮಾಡಿರೋವಂಥದ್ದು ನಿಮಗೇನಾದರೂ ನೆನಪಿದೆಯಾ? ಇಲ್ಲ ಸರ್. ಗುಡ್, ನೆಕ್ಸ್ಟ್ ಪಾಯಿಂಟ್, ಯಾವುದೋ ಅನಿವಾರ್ಯ ಕಾರಣಗಳಿಗೆ ಕಟ್ಟುಬಿದ್ದು ಅವ್ರು ನಿಮ್ಮನ್ನು ಮದುವೆ ಆಗಿದ್ರೂ ಆಗಿರ್ಬೋದು ಅಂತ ಬರ್ತಿದೆ. ನನಗೆ ಹಾಗೆ ಅನಿಸೋದಿಲ್ಲ, ಯಾಕೆ ಅಂತಂದರೆ ಅವರಿಬ್ರದ್ದು ಲವ್ ಮ್ಯಾರೇಜ್. ಧ್ರುವ, ಲವ್ ಮ್ಯಾರೇಜ್ ಆಗಿದ ಕೂಡಲೇ ಅದು ಪ್ರಾಮಾಣಿಕವಾಗಿರಬೇಕು ಅಂತ ಏನಿಲ್ಲ ಅಲ್ವಾ? ನಮ್ಮ ಪ್ರೀತಿ ಪ್ರಾಮಾಣಿಕವಾಗುತ್ತೆ. ಗುಡ್ ರಾಜೀವ್, ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಸೊ ಈ ಪಾಯಿಂಟು ಆಗಿರೋದಕ್ಕೆ ಚಾನ್ಸ್ ಇಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್, ಅತಿಯಾದ ಒಳ್ಳೆತನ. ನಾನು ರಾಜೀವಲ್ಲಿ ನೋಡಿರೋದು ಬರೀ ಒಳ್ಳೆತನ ಅಷ್ಟೇ, ಅತಿರೇಕದ ಒಳ್ಳೆತನ ಅಲ್ಲ. ಸೊ ಈ ಪಾಯಿಂಟನ್ನು ನಾನೇ ಇಲ್ಲ ಅಂತ ಹೇಳ್ತೀನಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ನಿಮ್ಮ ಹೆಂಡತಿ ಹಿಂದಿಂದೆಲ್ಲ ಮರ್ತಿರ್ಬೋದು, ಆ ರೀಸನ್ಗೆನೆ ನಿಮ್ಮನ್ನ ಅವ್ರು ಗುರ್ತು ಹಿಡಿದೇ ಇರ್ಬೋದು.
ಧ್ರುವ, ಇದು ತುಂಬಾ ಸೂಕ್ಷ್ಮವಾಗಿರುವಂತ ವಿಷಯ. ಇದನ್ನ ನಾವು ಮೂರು ಜನ ಕುತ್ಕೊಂಡು ಚರ್ಚೆ ಮಾಡೋದಕ್ಕಿಂತ ರಾಜೀವ್ ಅವ್ರನ್ನ ಬಿಟ್ಬಿಡೋಣ, ಅವರೇ ಡಿಸೈಡ್ ಮಾಡಲಿ ಅಲ್ವಾ? ಐ ಥಿಂಕ್ ಇಟ್ಸ್ ಬೆಟರ್. ದಿಸ್ ಸೌಂಡ್ಸ್ ಗುಡ್. ರಾಜೀವ್, ನೀವು ಯೋಚನೆ ಮಾಡಿ, ನಾನು ಕಾವೇರಿ ಆಚೆ ಇರ್ತೀವಿ. ಬಾ ಕಾವೇರಿ. ರಾಜೀವ್, ಡೋಂಟ್ ವರಿ, ನಿಮ್ಮ ಪ್ರೀತಿ ನಿಜ ಆಗಿದ್ರೆ ನಿಮ್ಮ ಹೆಂಡತಿ ನಿಮ್ಮನ್ನು ಸೇರೇ ಸೇರ್ತಾರೆ, ಕಾರಣ ಏನೇ ಆಗಿದ್ರು. ನೀವು ಹೇಳಿದ ಕರೆಕ್ಟು, ನನ್ನ ಹೆಂಡತಿ ನನ್ನ ಸೇರೇ ಸೇರ್ತಾಳೆ, ಸೇರಲೇಬೇಕು, ಕಾರಣ ಏನೇ ಇದ್ರು. ನಿಮ್ಮ ಪ್ರೀತಿ ಒಂದಾಗೋದಕ್ಕೆ ನಾವಿಬ್ರು ನಿಮ್ಮ ಜೊತೆಗೆ ಇರ್ತೀವಿ ಅಲ್ವಾ ಕಾವೇರಿ? ನೋಡಿದ್ರ ಕಾವೇರಿನೂ ಎಸ್ ಅಂತ ಹೇಳ್ಬಿಟ್ಲು. ಫೈನ್ ರಾಜೀವ್, ನೀವು ಯೋಚನೆ ಮಾಡಿ, ನಾವಿಬ್ರು ಹೊರಗಿರ್ತೀವಿ.